ನಾನು ಇತ್ತೀಚೆಗೆ ಅವಳು ಏನಾದ್ರೂ ಮಾಡ್ಕೊಂಡು ಹೋಗಿ ಅಂತ ಜಗಳ ಆಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೆ. ನಾನೆಲ್ಲ ಮಜಲ ಆಡಿದೆ? ಮತ್ತೆ ಅಕ್ಕವಳು ಮನೆ ಬಿಟ್ಟು ಹೋದ್ಲು. ಏನು ಕಾಂತಿ ಮನೆ ಬಿಟ್ಟು ಹೋದ್ಲ? ಮತ್ತೆ ನನ್ನ ಕರಿಬೇಡಿ, ನಾನು ಬರೋದಿಲ್ಲ ಅಂತ ಹೇಳಿ ಅವಳು ನನ್ನ ಜೊತೆ ಹೊರಟೋದ್ಲು. ಕುಂದ ಬಂದಿದ್ದ? ಹ್ಮ್ ಬಂದಿದ್ದ. ನಾನೇ ನಮ್ಮ ಅಣ್ಣನ ಕರೆಸಿದ್ದು. ನೀವು ಕೊಡೋ ಕಾಟ ಸಾಕು, ಇಂಥ ದರಿದ್ರ ಮನೇಲಿ ಇರಲ್ಲ ಅಂತ ಹೊಟ್ಟು ಹೋದ್. ಹೌದಾ? ನೀನು ಹೀಗೆ ಮದುವೆ ದಿನಾನ ಮುಂದೆ ಮುಂದೆ ಹಾಕ್ತಾ ಇರು, ನಾನು ಈ ಮನೇಲೆ ಮುದುಕಿಯಾಗಿ ಸತ್ತು ಹೋಗ್ಬಿಡ್ತೀನಿ. ಹಾಗೆ ನಿನಗೆ ಸಂತೋಷ ಅಲ್ವಾ? ಯಾಕೆ ಹಾಗೆಲ್ಲ ಮಾತಾಡ್ತಾ ಇದೀಯಾ? ನಾನು ಹಾಗೆಲ್ಲ ಮಾಡ್ತೀನಿ ಅಂತ ನಿಂಗೆ ಅನಿಸ್ತಾ ಇದೆಯಾ? ಮತ್ತೆ ನೀನು ನನಗೆ ಫೋನ್ ಮಾಡಿದೆ ಎಷ್ಟು ದಿನ ಆಯಿತು? ನೋಡು ಅದೆಲ್ಲ ಇರಲಿ, ನಾಳೆ 10 ಗಂಟೆ ಸರಿಯಾಗಿ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬಂದ್ಬಿಡು ಸರಿನಾ? ಅಷ್ಟು ಬೇಗನ? ಅಯ್ಯೋ ಅಮ್ಮ ಮನೇಲೇ ಇರ್ತಾರೆ, ಕಣ ಇನ್ನೂ ಹೊರಟೆ ಇರಲ್ಲ, ಹೇಗೋ ಬರಲಿ. ಹೇಗಾದ್ರು ಭಾಗಂಗ, ಏನಾದರೂ ಒಂದು ಕಾರಣ ಹೇಳು. ಮದುವೆ ಒಂದು ಮುಗ್ದೋದ್ರೆ ಯಾರೇನು ಮಾಡೋಕ್ಕಾಗಲ್ಲ, ಇಷ್ಟು ಮಾಡೋಕ್ಕಾಗಲ್ವಾ ನಿಂಗೆ? ಸರಿ ಈಗೇನು, ನಾಳೆ 10 ಗಂಟೆಗೆ ಬರಬೇಕು. ಬರ್ತೀನಿ. ಸರಿ ಫೋನ್ ಇಡ್ತೀನಿ. ಬಾ ಕಾಂತಿ, ನೀನು ನಮ್ಮ ಮನೆಗೆ ಬರೋದೇ ಇಲ್ವೇನಂತ ಅನ್ಕೊಂಡಿದ್ದೆ. ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಮಗಳ ತವ್ರ ಮನೆಗೆ ಬರ್ದೆ ಎಲ್ಲೇ ಹೋಗ್ತಾಳೆ? ಒಂದಲ್ಲ ಒಂದಿನ ಬರಲೇಬೇಕಲ್ಲ. ಆದ್ರೂ ಇಷ್ಟು ದಿನ ಬರ್ಲಿಲ್ವಲ್ಲ. ಕಾಂತಿ ಗಂಡನ ಮನೆಗೆ ಹೋಗಿ 1 ವರ್ಷ ಆಗ್ತಾ ಬಂತಲ್ವಾ? 1 ವರ್ಷ ಎಲ್ಲಮ್ಮ ಆಯ್ತು, 8 ತಿಂಗಳು ಆಗ್ತಾ ಬಂತು. ಸರಿ ಅದಕ್ಕೆ ಇಲ್ಲಿ ನಾನು ಅವ್ರ ಹತ್ರ ಮಾತಾಡ್ಬೇಕು. ಸರಿ ಮಾತಾಡ್ಸ್ಕೊಂಬರ್ತೀನಿ. ಅದಕ್ಕೆ ಆಶೀರ್ವಾದ ಮಾಡಿ. ಕಾಂತಿ ಏನ್ ಮಾಡ್ತಾ ಇದೀಯ ನೀನು? ನೀನ್ ನನ್ನ ಕಾಲು ಮುಟ್ಬೇಡ. ನಾನು ನಿನ್ಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದ್ದೀನಿ, ಆದ್ರೆ ನೀನು ಎಲ್ಲದನ್ನು ಮರೆತು ನನ್ನ ನೋಡಕ್ ಬಂದಿದೀಯಲ್ಲ. ಅನ್ಯಾಯನೂ ಇಲ್ಲ, ಅಪರಾಧನೂ ಇಲ್ಲ. ಅದಕ್ಕೆ ನಾನು ಯಾವತ್ತೂ ನಿನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ. ಅದಕ್ಕೆ ಆ ದೇವರು ನನ್ಗೆ ಸರಿಯಾದ ಶಿಕ್ಷೆನೆ ಕೊಟ್ಬಿಟ್ಟಿದ್ದಾನೆ. ನನ್ನ ತಾಯಿ ತನ್ನೇ ಕಿತ್ಕೊಂಡ್ಬಿಟ್ಟ. ನನಗೆ ಅಭೋಷನಾಗೋಯ್ತು. ಇನ್ನು ಮುಂದೆ ನನ್ಗೆ ಯಾವ ಆಸ್ತಿನೂ ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ. ತಗೋ. ಯಾಕದಕ್ಕೆ ಹೀಗೆಲ್ಲ ಮಾಡ್ಬಿಟ್ರಿ? ಆಸ್ತಿ ನನ್ನ ಹತ್ರ ಇದ್ರೇನು ನಿಮ್ಮ ಹತ್ರ ಇದ್ರೇನು ಅದನ್ನು ಯಾರಾದರೂ ಕೇಳೋದಕ್ಕೆ ಬರ್ತಾರಾ? ಅದಕ್ಕೆ ಆಸ್ತಿ ಎಲ್ಲ ನಿನ್ನ ಹತ್ರನೇ ಇರಲಿ ಅಂತ ಹೇಳಿದ್ದು. ನನಗೆ ಬೇಕಾದಾಗ ಕೇಳ್ತೀನಿ. ನನಗೀಗ ಬೇಕಾಗಿರೋದು ಈ ಆಸ್ತಿ ಅಲ್ಲ ಕಾಂತಿ, ನಿನ್ನ ಪ್ರೀತಿ. ಈಗ ನಿನ್ನ ತಂಗಿ ಮದುವೆಯನ್ನು ಮಾಡ್ತಾ ಇದೆಯಂತೆ. ತಂಗಿನ? ನನಗ್ಯಾರೋ ತಂಗಿ ಇದ್ದಾಳೆ? ಗಂಗಾ ಅಂತ ಒಬ್ಳಿದಾಳಲ್ವಾ, ಅವಳು ಮದುವೆನು ಆಯ್ತು, ಗಂಡನು ಹೋಗ್ಬಿಟ್ಟ, ಈಗ ಮನೇಲಿದ್ದಾಳೆ. ಅಂದ್ರೆ ಅವಳಿಗೆ 2ನೇ ಮದುವೆ ಮಾಡ್ತಾ ಇದೀಯಾ? ಇಲ್ವಲ್ಲ, ನಿಂಗ್ಯಾರು ಹೇಳಿದ್ರು? ಇದು ಒಳ್ಳೆ ಕಥೆ ಆಯ್ತಲ್ಲ, ಯಾರು ಹೇಳಿದ್ರು ಅಂತ ಕೇಳ್ತಾ ಇದೀಯ? ನೆನ್ನೆ ನಮ್ಮ ಆಫೀಸ್ಗೊಬ್ಬ ಬಂದು ನಾಳೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದಲಯ್ಯ. ಹೆಸರೇನಾರ ಹೇಳ್ದ? ಶರಣ ಅಂತ. ಅವ್ನು ನನಗೂ ಸರಿಯಾಗಿ ಗೊತ್ತಿಲ್ಲಪ್ಪ, ಕೆಳಗನ ಕೇರಿ ಹುಡುಗ ಅಂತ ಗೊತ್ತಾಯ್ತು. ಯಾರೋ ನನ್ನ ತಳೆದಂಗಾಯ್ತು. ದೂರ ಹೋಗು, ದೇವ್ರ ಮನೆ ಒಳಗೆ ಬರಬೇಡ ಅಂತ ಹೇಳ್ದಾಗಾಯ್ತು. ಆಮೇಲೆ ಏನಾಯ್ತಮ್ಮ? ನಂಗೆ ನಿದ್ದೆ ಬರ್ತಿದೆ, ನಾನು ಮಲ್ಕೊಳ್ತೀನಿ. ಸೂರ್ಯಕಾಂತಿ